ಒಂದಿನ ನದಿಯ ಪಕ್ಕದಲ್ಲೇ ಇದ್ದಂತ ಒಂದು ಮಾವಿನ ಮರದಲ್ಲಿ ಹಸಿರು ಗಿಳಿ ಮತ್ತೆ ಒಂದು ಅಳಿಲು ಸ್ನೇಹಿತರು ಅವು ಮಾತಾಡ್ತಾ ಕೂತಿದ್ವು. ಹಸಿರು ಗಿಣಿಯೇ, ನೀನ್ ನನಗೆ ಬಾಳೆನ್ ತೋಟ ತೋರಿಸ್ಲಿಲ್ಲ, ನಿನ್ ಬಾಳೆನ್ ತಿನ್ನಕ್ ಹೋಗ್ಲಿಲ್ವಾ? ಅಲ್ಲಿಗೆ ನಾನು ಇವಾಗ ಹೋಗ್ತಿದ್ದೀನಿ ಗೆಯ್ಯ. ಅಲ್ಲಿರೋ ಬಾಳೆಹಣ್ಣ ತೋಟದಲ್ಲಿ ಅಲ್ಲಿ ಬಾಳೆಹಣ್ಣಿನ ಗೊನೆಗಳಿದಾವೆ, ಅದನ್ನ ನಿನ್ ಹತ್ರ ಹೇಳ ಹೋಗ್ಬೇಕಂತ ಬಂದೆ. ಹೌದಾ? ಹಾಗಾದ್ರೆ ಇವತ್ತು ನಾನು ನಿನ್ ಜೊತೆ ಆ ಜಾಗ ನೋಡಕ್ ಬರ್ತೀನಿ. ಆ ಸಮಯದಲ್ಲೇ ಅವರಿಬ್ರು ಅಲ್ಲಿದ್ದಂತದನ್ನ ನೋಡಿದ್ರು. ಒಂದು ನದಿಯಲ್ಲಿ ಅದೇ ಸಮಯಕ್ಕೆ ಇರುವೆ ಒದ್ದಾಡ್ಕೊಂಡ್ ಬರ್ತಿತ್ತು. ನೀರಲ್ಲಿ ಮುಳುಗ್ ಹೋಗ್ತಿದ್ದಂತ ಇರುವೆ ಒದ್ದಾಡ್ಕೊಂಡೇ ಬರ್ತಾ ಇತ್ತು. ಅದನ್ನ ನೋಡಿದಂತ ಹಸಿರುಗಿಳಿ ಅಲ್ಲಿಂದ ಹಾರ್ಕೊಂಡು ಬಂದು ಆ ಇರುವೆ ಹತ್ರಕ್ಕೆ ಬಂತು. ಜೀವ ಕಾಪಾಡ್ಕೊಳಕ್ ಹೋರಾಡ್ತಿದ್ದ ಇರುವೆನ್ ಕಂಡು ಆ ಗಿಣಿ ತುಂಬಾ ಆತಂಕ ಪಡ್ತು. ಒಂದು ನಿಮಿಷನ ಯೋಚನೆ ಮಾಡಿದಂತ ಆ ಗಿಳಿ ಮತ್ತೆ ವಾಪಸ್ ಮರದ ಹತ್ರ ಹೋಗಿ ಒಂದು ಎಲೆನ ತಗೊಂಡು ಕಿತ್ಕೊಂಡ್ಬಂದು ಆ ಇರುವೆ ಪಕ್ಕ ಹಾಕ್ತು. ಆ ಇರುವೆ ಆ ಎಲೆ ಮೇಲೆ ಹತ್ಕೊಂಡು ಒಂದ್ ರೀತಿಯಿಂದ ಜೀವ ಕಾಪಾಡ್ಕೋತು. ತುಂಬಾ ಸುಸ್ತಾಗಿದ್ದ ಆ ಇರುವೆನ ಎಲೆ ಸಮೇತ ಎತ್ಕೊಂಡು ಹಾರ್ಕೊಂಡು ಹೋಗಿ ಅದರ ಜಾಗಕ್ಕೆ ಅದನ್ನ ಬಿಡ್ತು. ಗಿಳಿಯೇ, ನೀನು ಸರಿಯಾದ ಸಮಯಕ್ ಬಂದು ನನ್ನನ್ ಕಾಪಾಡ್ದೆ. ನೀನ್ ಬರ್ದೆ ಇದ್ದಿದ್ರೆ ನಾನು ನದಿಲ್ ಮುಳುಗಿ ಸತ್ತೋಗಿರ್ತಿದ್ದೆ. ಆ ಪರಿಸ್ಥಿತಿಯಲ್ಲಿ ನಿನ್ನನ್ನ ಕಾಪಾಡೋದು ಅದು ನನ್ನ ಅದೃಷ್ಟ ಅಂತ ಹೇಳ್ತೀನಿ. ಏನು, ನಿನ್ನ ಅದೃಷ್ಟನ? ಹೌದು, ಅದರಿಂದ ನಾನು ನಿನ್ನನ್ನ ಕಾಪಾಡೋದಕ್ಕೆ ಸಾಧ್ಯ ಆಯ್ತು. ಒಂದು ಜೀವನ ಉಳಿಸ್ದೆ ಅಲ್ವಾ, ಅದೇ ಅದೃಷ್ಟ ಅಂತ ಹೇಳಿದೆ. ನೀನ್ ಹೇಗೋಗಿ ಆ ನದಿಲ್ ಬಿದ್ದೆ? ಅಲ್ಲಿ ಗೂಡಿದಂತಹ ಮರದಲ್ಲಿ ಜೇನನ ಹೀರಣ್ಣ ಅಂತ ಹೋಗಿ ಹತ್ತದೆ. ಆ ಸಮಯದಲ್ಲಿ ನನ್ನ ಕಾಲ್ ಜಾರ್ತು, ಹಾಗೆ ನದಿಲ್ ಬಿದ್ದೋಗ್ಬಿಟ್ಟೆ ನಾನು. ಜ್ಞಾನ ಇಲ್ದರೆ ಮರ ಹತ್ತಿ ನಡೆದ್ರೆ ಹೀಗೇನೆ ಆಗೋದು. ಏನೇ ಆದ್ರೂ ಆ ಗಿಳಿ ನಿನ್ನ ಈ ಸಮಯದಲ್ಲಿ ನೋಡ್ಲಿಲ್ಲ ಅಂದ್ರೆ ನದಿಲ್ ಬಿದ್ದಿದ್ ನೀನು ಕಡಲು ತೀರಕ್ಕೆ ಹೋಗಿ ಸೇರ್ಬಿಡ್ತಿದ್ದೆ. ಗಿಳಿಯೇ ಗಿಳಿಯೇ, ಈ ಸಹಾಯನ ನನ್ ಜೀವನ ಪೂರ್ತಿ ಮರೆಯೋದಿಲ್ಲ. ಇದಕ್ ಬದಲಾಗಿ ಯಾವತ್ತಾದ್ರೂ ಒಂದಿನ ಖಂಡಿತ ನಿನಗೆ ಸಹಾಯ ಮಾಡ್ತೀನಿ. ಸಹಾಯ ಮಾಡ್ತೀಯ ನೀನಾ? ನೀನೊಂದು ಚಿಕ್ಕ ಇರುವೆ, ಮಳೆಗಾಲ ಚಳಿಗಾಲ ಬಂದ್ರೆ ಆ ಗಾಳಿಲಿ ತೂರ್ಕೊಂಡು ಹೋಗ್ತೀಯ. ಹಸಿರು ಗಿಳಿಗೆ ನೀನ್ ಸಹಾಯ ಮಾಡ್ತೀಯ, ಸುಮ್ನೆ ಕಾಮಡಿ ಮಾಡಿದರೆ ಹೋಗು. ಇಲ್ಲೋಡು ಅಲೀಲು, ಈ ರೀತಿ ಸಲೀಸಾಗಿ ಯಾರ ಹತ್ತನ್ನು ಮಾತಾಡಬಾರ್ದು. ಇಲ್ಲೋಡು ಇರುವೆ, ಇವತ್ತಿನಿಂದ ನಾವೆಲ್ಲರೂ ಸ್ನೇಹಿತರಾಗಿ ಇರೋಣ. ಆ ರೀತಿ ಹೇಳ್ಬಿಟ್ಟು ಆ ಗಿಳಿ ಅಲ್ಲಿಂದ ಹಾರ್ ಹೋಯ್ತು. ಅಳಿಲು ಕೂಡ ಪಕ್ಕದಲ್ಲೇ ಇದ್ದ ಮರಕ್ಕೆ ಓಡ್ ಹೋಯ್ತು. ಒಂದು ದಿನ ಆ ಜಾಗಕ್ಕೆ ಒಬ್ಬ ಬೇಟೆಗಾರ ಬಂದ. ಬೇಡನ ಕೆಲ್ಸ ಏನು? ಬೇಟೆ ಆಡೋದಲ್ವಾ. ಬೇಟೆ ಆಡೋದಕ್ಕೆ ಏನಾದ್ರೂ ಸಿಗುತ್ತಾ ಅಂತ ಹುಡುಕೊಂಡ್ ಬಂದ ಅವನಿಗೆ ಮರದ ಮೇಲೆ ಕೂತಿದ್ದ ಹಸಿರು ಗಿಳಿ ಕಣ್ಣಿಗ್ ಬಿತ್ತು. ಕೂಡ್ಲೇ ಏನ್ ಮಾಡ್ದ ಗೊತ್ತಾ? ಬಿಲ್ಲು ಬಾಣ ಹಿಡಿದು ತಯಾರಾಗಿ ನಿಂತ್ಕೊಂಡ್ಬಿಟ್ಟ. ಅದೇ ಸಮಯಕ್ಕೆ ಊಟ ತಗೊಂಡ್ ಹೋಗ್ತಿದ್ದ ಇರುವೆ ಅವನನ್ನ ನೋಡ್ತು. ಬೇಟೆಗಾರ ಏನ್ ಮಾಡ್ತಾನೆ ಅನ್ನೋದು ಇರುವೆಗೆ ಅರ್ಥ ಆಗೋಯ್ತು. ಆ ಬೇಟೆಗಾರ ಪಾಪ ಆ ಗಿಳಿ ಮೇಲೆ ಕುರಿ ಇಟ್ಟಿರೋ ಹಾಗಿದೆ. ಹೇಗಾದ್ರೂ ಆ ಗಿಳಿನ ಕಾಪಾಡೋದಕ್ಕೆ ನಾನು ದಾರಿ ಹುಡುಕ್ಬೇಕು. ಇರುವೆ ಅಲ್ಲಿಂದ ಬೇಗ ಓಡ್ ಹೋಗಿ ಬೇಡನ ಕಾಲ್ ಹತ್ರ ಹೋಯ್ತು. ಹೋಗಿ ಏನ್ ಮಾಡ್ತು ಸರಿಯಾಗಿ ಕಚ್ತು ಒಂದ್ಸರಿ. ಹೇಗೂ ಒಂದು ಇವತ್ತು ಆ ಗಿಳಿನ ನಾನು ಕಾಪಾಡಿದ್ನಲ್ಲ. ಇರುವೆ ದಯವಿಟ್ಟು ನನ್ನ ಕ್ಷಮಿಸು, ಅವತ್ತು ನಿನ್ನ ತುಂಬಾ ಆಡ್ಕೊಂಡ್ ಬಿಟ್ಟೆ, ಅದಕ್ಕೆ ನಾನಿವತ್ತು ಕ್ಷಮೆ ಕೇಳ್ತಿದ್ದೀನಿ. ಅದೆಲ್ಲ ಪರವಾಗಿಲ್ಲ ಗೆಳೆಯ, ಭೂಮಿಲಿ ಒಂದೊಂದು ಜೀವಕ್ಕೂ ಕೂಡ ಅವರವ್ರದೇ ಆದಂತಹ ಶಕ್ತಿಗಳಿರುತ್ತೆ, ಅದರಲ್ಲಿ ಚಿಕ್ಕದು ದೊಡ್ಡದು ಅಂತ ಯಾವತ್ತೂ ತುಲನೆ ಮಾಡಬಾರ್ದು. ಒಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ರು ಅಜ್ಜಿ ಇದ್ರು. ಆ ಅಜ್ಜಿ ತನ್ನ ಮನೇನು ಅಕ್ಕಪಕ್ಕದಲ್ಲಿನೂ ತುಂಬಾ ಶುದ್ಧವಾಗಿ ಇಟ್ಕೊಳ್ತಿದ್ರು. ಹೂಗಳು ಗಿಡಗಳು ಅಂತ ತನ್ನ ಮನೆಯ ಅಕ್ಕಪಕ್ಕದಲ್ಲಿ ಯಾವಾಗ್ಲೂ ತುಂಬಾ ಚೆನ್ನಾಗಿ ಇಟ್ಕೊಂಡಿರ್ತಿದ್ರು. ಆದ್ರೆ
ಹಕ್ಕಿಗಳನ್ನೂ ದುಂಬಿಗಳನ್ನೂ ಇಷ್ಟಪಟ್ಟಂಥ ಆಜಿ ಒಟ್ಟಾಗಿ ಮರದ ನೆರಳಲ್ಲಿ ಬಂದು ಕೂತ್ಕೋತಿದ್ದ ಆ ಕಾಗೆಗಳ ಜೊತೆ ನಿರಂತರವಾಗಿ ಜಗಳ ಮಾಡ್ತಾನೇ ಇದ್ರು. ಅಯ್ಯೋ, ಈ ಕಾಗೆಗಳ ಗಲಾಟೆ ತಡೆಕಾಗ್ತಿಲ್ಲ, ಯಾವಾಗ ನೋಡಿದ್ರೆ ಬಂದು ಕೂತ್ಕೋತಾವೆ ಇಲ್ಲೇ. ಹೋಗಿ ಕಾಗೆಗಳ, ಹೋಗಿ ಹೋಗಿ. ಅಜ್ಜಿ ಯಾಕೆ ಕಾಗೆಗಳನ್ನ ಯಾವಾಗ್ಲೂ ಈ ತರ ಬೈತಿರ್ತಾರೆ? ಕಾಗೆಗಳು ನೋಡೋದಿಕ್ಕೆ ಚೆನ್ನಾಗಿಲ್ವಲ್ಲ, ಅದಕ್ಕೆ ಈ ತರ ಆಡ್ತಾರೆ. ಹಾ, ಮತ್ತೆ ಯಾವಾಗ್ಲೂ ಈ ತರ ಕೋಪ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಹೀಗಿರುವಾಗ ಆ ಅಜ್ಜಿ ಒಂದಿನ ಮೈಗೆ ಹುಷಾರಿಲ್ದೆ ಮಲ್ಕೊಂಡಿದ್ರು. ತಮ್ಮ ರೂಮಿನಲ್ಲಿ ಒಂದು ಬೆಡ್ ಮೇಲೆ ಮಲಗಿದ್ದಂತ ಆ ಅಜ್ಜಿ ಕಿಟಕಿ ಆಚೆಯಿಂದ ತಮ್ಮ ಮನೆ ಹೊರಕ್ಕೆ ಬಿದ್ದಂತ ಆ ಎಲೆಗಳನ್ನ ಗಿಡಗಳನ್ನ ನೋಡಿ ತುಂಬಾ ಬೇಜಾರು ಮಾಡಿಕೊಂಡ್ರು. ಅಯ್ಯಯ್ಯೋ, ಮನೆ ಆಚೆ ಕಸದಿಂದ ತುಂಬ ಹೋಗಿದೆ ಅಲ್ಲಪ್ಪ, ಇವಾಗ ಏನ್ ಮಾಡೋದು? ನನಗ್ ಬಂದಿರೋ ಕಾಯಿಲೆ ಸರಿ ಹೋದ್ಮೇಲೆ ಸ್ವಚ್ಛ ಮಾಡಬಹುದು. ನನಗೆ ಯಾರಾದರೂ ಸಹಾಯ ಮಾಡೋಕ್ಕಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಮನೆ ಹೊರಗಡೆ ಇದ್ದ ಆ ಮರದ ನೆರಳಲ್ಲಿ ಯಾವಾಗ್ಲೂ ಬಂದು ಕೂತ್ಕೋತಿದ್ದ ಆ ಕಾಗೆಗಳ ಗುಂಪು, ಅಜ್ಜಿಯ ಮನೆ ಹಾಗೂ ಅಕ್ಕಪಕ್ಕದಲ್ಲಿ ಬಿದ್ದಂಥ ಆ ಕಸಗಳನ್ನ ನೋಡಿ ಏನೋ ಆಗಿದೆ ಅಂತ ಸಂದೇಹ ಪಟ್ವು. ಆ ಅಜ್ಜಿ ಇಲ್ಲಿಲ್ವಾ? ಮನೆ ತೋಟ ಎಲ್ಲ ಗಲೀಜಾಗಿದೆ ಅಲ್ವಾ? ನೀನ್ ಹೇಳೋದು ಸರಿನೇ. ಯಾವಾಗ್ಲೂ ಮನೆ ಸುತ್ತಮುತ್ತ ಸ್ವಚ್ಛವಾಗಿರ್ತಿರೋ ಆ ಅಜ್ಜಿ ಎಲ್ಲಿ ಹೋಗಿರ್ಬೋದು? ಒಂದ್ ವೇಳೆ ಮೈಗೆ ಹುಷಾರಿಲ್ದೆ ಮಲಗ್ಬಿಟ್ಲಾ ಅಜ್ಜಿ? ಎಲ್ಲಾದ್ರೂ ಹೋಗ್ಬಿಟ್ಲಾ? ಹಾಗಾದ್ರೆ ಇದನ್ನೆಲ್ಲ ನಾವೇ ಸ್ವಚ್ಛ ಮಾಡೋಣ. ಅದು ಮಾಡ್ಬೇಕಾ? ಹೇಗೆ? ನಾವದು ಮಾಡಿದ್ರೆ ಅಜ್ಜಿ ಅಮ್ಮಗೆ ಇಷ್ಟ ಆಗುತ್ತಾ? ನಮ್ಮನ್ನು ನೋಡಿದಾಗೆಲ್ಲ ಅವ್ರು ನಮ್ಮನ್ನು ಬೈತಾನೆ ಇರ್ತಾರಲ್ಲ. ಅದು ಅಜ್ಜಿ ನಮ್ಮ ಮೇಲಿರೋ ಕೋಪದಲ್ಲಿ ಹಂಗೆ ಮಾಡಿರ್ತಾರೆ. ಬನ್ನಿ ಗೆಳೆಯರೆ, ನಾವು ಸ್ವಚ್ಛ ಮಾಡೋಣ. ಅಜ್ಜಿ ನೋಡಿದ್ರೆ ತುಂಬ ಸಂತೋಷ ಪಡ್ತಾರೆ. ಈ ಕಾಗೆಗಳಿಗೆ ಅಜ್ಜಿ ಬೈದಿ ನೆನಪೇ ಇರಲ್ವಾ? ಈ ಕಾಗೆಗಳಿಗೆ ದಿನ ಅಜ್ಜಿಯಿಂದ ಬೈಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ನಿದ್ದೆನೇ ಬರಲ್ಲ ಅನ್ಸುತ್ತೆ. ಆದ್ರೂ ಇವ್ರು ಮಾಡ್ತಿರೋ ಕೆಲ್ಸ ತುಂಬಾ ಒಳ್ಳೆ ಕೆಲ್ಸ. ಒಳ್ಳೆ ವಿಷಯನೇ ಅದು. ಮಾತೆತ್ತಿದ್ರೆ ಅಜ್ಜಿ ಯಾವಾಗ್ಲೂ ಇವ್ರನ್ನ ಬೈತಾನೆ ಇದ್ರಲ್ವಾ? ಅವ್ರಿಗಿದೆಲ್ಲ ಇಷ್ಟ ಆಗತ್ತಾ? ಅದು ಸರಿನೇ, ನೋಡೋಣ ಏನಾಗುತ್ತೆ ಅಂತ. ಕಾಗೆಗಳು ಹೀಗೆ ಮನೆ ಸುತ್ತ ಶುದ್ಧ ಮಾಡ್ತಿದ್ದನ್ನ ನೋಡಿ ಕಿಟಕಿಯಿಂದ ನೋಡಿದಂತ ಆ ಅಜ್ಜಿ ಕಾಗೆಗಳಿಗೆ ಬೈದು ಓಡಿಸಿದ್ದನ್ನ ನೆನೆಸ್ಕೊಂಡು ತುಂಬಾ ಬೇಜಾರು ಮಾಡಿಕೊಂಡ್ರು. ದೇವ್ರೆ, ಈ ಅಮಾಯಕ ಕಾಗೆಗಳನ್ನ ನಾನು ಯಾವಾಗ್ಲೂ ಬೈತಾನೆ ಇದ್ದೆ. ಕಾಕ ಅಂತ ಗಲಾಟೆ ಮಾಡ್ತಿದ್ದ ಈ ಕಾಗೆಗಳ ಗುಂಪಿಗೆ ಇಷ್ಟು ಒಳ್ಳೆ ಮನಸ್ಸಿದೆ ಅಂತ ಇವಾಗ್ಲೇ ಅರ್ಥ ಆಯ್ತು. ಅಯ್ಯೋ ಮಕ್ಕಳ, ಹೋಗ್ಬೇಡಿ, ಹಾರ್ ಹೋಗ್ಬೇಡಿ, ಹೆದರ್ಬೇಡಿ. ನಾ ನಿಮಗೆ ಬೈಯೋದಾಗ್ಲಿ ಹೊಡೆಯೋದಾಗ್ಲಿ ಮಾಡೋದಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ, ತುಪ್ಪದ ಕಜ್ಜಾಯ, ಇದೆಲ್ಲ ನಿಮಗೇನೆ. ಬನ್ನಿ, ಬಂದಿದ್ದನ ತಿನ್ನಿ. ಬೇಗ ಬನ್ನಿ ಬನ್ನಿ ಮಕ್ಕಳ, ಬನ್ನಿ ಬನ್ನಿ, ಬಂದು ತಿನ್ನಿ. ತುಂಬಾ ಪ್ರೀತಿಯಿಂದ ಆ ಅಜ್ಜಿ ಎಲೆ ಮೇಲಿಟ್ಟಂತ ಆ ರುಚಿಯಾದ ತಿಂಡಿಯನ್ನ ತಿನ್ನೋದಕ್ಕೆ ಕಾಗೆಗಳು ಮೇಲಿಂದ ಕೆಳಗೆ ಹಾರ್ಕೊಂಡ್ ಬಂದ್ವು. ಎಲ್ಲರೂ ಒಟ್ಟಿಗೆ ತಿನ್ನೋದಕ್ ಶುರು ಮಾಡಿದ್ರು. ಹಾಗೆ
ಅವತ್ತಿನಿಂದ ಅಜ್ಜಿ ಹಾಗೆ ಕಾಗೆಗಳು ತುಂಬಾ ಗೆಳೆತನದಿಂದ ಕಾಲ ಕಳೆದ್ರು. ತುಂಬಾ ವರ್ಷಗಳ ಮುಂಚೆ ಕಿಂಕಿಣಿ ಅನ್ನೋ ಹೆಸರಲ್ಲಿ ತುಂಬಾ ಸುಂದರವಾದ ಒಂದು ನದಿ ಇತ್ತು. ಆ ನದಿಯ ಸುತ್ತ ಹಚ್ಚ ಹಸಿರಾದ ಮರಗಳು ಬೆಳೆದು ನಿಂತಿತ್ತು. ಅದರ ಜೊತೆಗೆ ಸೇರಿ ತುಂಬಾ ದೊಡ್ಡದಾದ ಸಾಕಷ್ಟು ಹಣ್ಣುಗಳನ್ನು ಬಿಡುವಂತ ಒಂದು ಅತ್ತಿ ಮರ ಇತ್ತು. ಗೆಳೆಯರಾದ ಬಾಲಕೋತಿ ಹಾಗೂ ಅಳಿಲು ಅಲ್ಲೇ ವಾಸವಾಗಿತ್ತು. ಏ, ಆ ಹಣ್ಣು ನಂದು. ಸರಿ ತಕೋ, ನೀನೇ ತಿನ್ನು. ಅಬ್ಬಬ್ಬಾ, ಈ ಅತ್ತಿ ಹಣ್ಣು ಎಷ್ಟು ರುಚಿಕರವಾಗಿದೆ. ನನಗೀಗೊಂದು ಸಿಕ್ತು. ತುಂಬಾ ಚೆನ್ನಾಗಿದೆ. ನಾನಿವತ್ತು ತುಂಬಾ ತಿನ್ಬಿಟ್ಟೆ. ಅದ್ ನಿಜಾನೇ ಕೋತಿ, ಹತ್ತಿ ಹಣ್ಣಿಗಿರೋ ರುಚಿಯಿಂದ ನಾನು ಇವತ್ತು ಸ್ವಲ್ಪ ಜಾಸ್ತಿನೇ ತಿನ್ಬಿಟ್ಟೆ. ನನಗೂ ಅತ್ತಿ ಹಣ್ಣು ಕೊಡ್ತೀರಾ? ತುಂಬ ಹಸಿವಾಗ್ತಾ ಇದೆ. ಮೊಸಲೆ ಹಣ್ಣುಗಳು ತಿನ್ನತ್ತೇನು? ಹಸಿವಾದ್ರೆ ನಾನು ಏನು ಬೇಕಾದರೂ ತಿಂತೀನಿ. ಅಗಳಪ್ಪ, ಈ ಹಣ್ಣು ಎಷ್ಟು ಚೆನ್ನಾಗಿದೆ, ಬಹಳ ರುಚಿಯಾಗಿದೆ. ಚೆನ್ನಾಗ್ ತಿನ್ನು, ಇನ್ನು ಕೊಡ್ತೀನಿ. ಧನ್ಯವಾದಗಳು ಗೆಳೆಯ, ನನ್ನ ಹಸಿವು ನೀಗ್ತು, ನಾನೀಗ ಹೊರಡ್ಬೋದಾ? ಹಾ ಸರಿ ಸರಿ. ಹೌದು, ನಿನ್ನ ಹೆಸರೇನು? ಎಲ್ಲರೂ ನನ್ನನ್ನ ಮೊಸಳೆ ಅಂತ ಕರೀತಾರೆ. ಹೌದು, ನಿನ್ನ ಹೆಸರೇನು? ಬಾಲಕೋತಿ. ಇವನ ಹೆಸರು ಕಣ್ಣಪ್ಪ, ಅಳಿಲು ಕಣ್ಣಪ್ಪ. ಹೌದಾ? ಸರಿ ಗೆಳೆಯರೇ, ನಾನು ಬರ್ತೀನಿ. ಮೊಸಳೆನಾ? ಹೆಸರು ಕೇಳಿದ್ರೇನೆ ಗೊತ್ತಾಗತ್ತೆ, ಇಂಥವ್ರನ್ನೆಲ್ಲ ನಾವು ಸ್ನೇಹಿತನ ಮಾಡ್ಕೋಬಾರ್ದು. ಹಾಗಂತ ಯಾರು ಹೇಳಿದ್ರು? ಪಾಪ ಮೊಸಳೆ. ಪಾಪನಾ? ಅವ್ರ ಜಾತಿನೇ ಎಲ್ಲರನ್ನೂ ಕೊಂದು ತಿನ್ನೋ ಅಂಥದ್ದು. ಅವಕಾಶ ಸಿಕ್ತು ಅಂದ್ರೆ ಅವ್ನ ನಮ್ಮನ್ನು ಕೂಡ ತಿನ್ಬಿಡ್ತಾನೆ ಗೊತ್ತಾ? ಹುಷಾರಾಗಿದ್ರೆ ತೊಂದರೆ ಆಗಲ್ಲ. ಈ ಪಕ್ಕದಲ್ಲಿರೋ ಆಳದ ಮರದಲ್ಲಿ ತುಂಬಾ ರುಚಿಕರವಾಗಿರುವ ಹಣ್ಣುಗಳು ಬಿಟ್ಟಿವೆ. ಎಲ್ಲಿ? ಇಲ್ಲೇ ಗುಡ್ಡದ ಪಕ್ಕದಲ್ಲೇ. ಬೇಗ ಬಾ, ನಾವಲ್ಲಿಗೆ ಹೋಗೋಣ. ಓಹೋ, ನಾನ್ ಬರಲ್ಲಪ್ಪ, ನೀನ್ ಬೇಕಾದ್ರೆ ಹೋಗ್ತಿನ್ನು. ನನ್ ಕೈಯಾರು ನಿನ್ನ ಕರ್ಕೊಂಡೋಗೋಣ ಅಂತ ಓಡೋಡಿ ಬಂದೆ. ಇಲ್ಲ, ನೀನ್ ಬೇಕಾದ್ರೆ ಹೋಗು, ನಾನು ನನ್ನ ಒಳ್ಳೆ ಗೆಳೆಯನಿಗೋಸ್ಕರ ಕಾಯ್ತಾ ಇದ್ದೀನಿ. ಓ, ಯಾರು ಆ ಮೊಸಳೆ ಬಗ್ಗೆ ಹೇಳ್ತಿದ್ಯಾ? ಹೌದು, ಅದ್ರಲ್ಲೇನಿದೆ? ಹೊಸದಾಗಿ ಗೆಳೆಯ ಸಿಕ್ಕಿದ ತಕ್ಷಣ ಈ ಹಳೆ ಗೆಳೆಯನ ಮರ್ತು ಬಿಟ್ಟೆ ಅಲ್ವಾ ನೀನು? ಅದೇ ಅಲ್ವಾ ಜೀವನ. ಹೇ, ಆತರ ಏನಿಲ್ಲ. ಸರಿ ಸರಿ, ನಾನು ಹೋಗ್ತೀನಪ್ಪ. ಕಿಂಕಿಣಿ ನದಿ ಹತ್ರ ಮೊಸಳೆ ಇರುವಂತ ಆ ಹತ್ತಿ ಮರದ ಸಮೀಪದಲ್ಲೇನೆ ಮೊಸಳೆ ಮುಂತಾದವು ವಾಸವಾಗಿದ್ದಿದ್ದು. ಈ ಹಣ್ಣಿನ ರುಚಿಯನ್ನ ಕಂಡಂತ ಆ ಮೊಸಳೆ ಪ್ರತಿದಿನವೂ ಹತ್ತಿ ಹಣ್ಣನ್ನು ತಿನ್ನೋದಕ್ಕಾಗಿ ನದಿಯೊಳಗೆ ಬಹಳಷ್ಟು ಪ್ರಯಾಣ ಮಾಡಿ ಅಲ್ಲಿಗೆ ಬರ್ತಿತ್ತು. ಇಷ್ಟೊತ್ತಾದರೂ ಬಂದಿಲ್ವಲ್ಲ, ನಾನು ಆವಾಗ್ಲಿಂದ ಎಷ್ಟು ಕಾಯ್ತಾ ಇದ್ದೀನಿ ಇಲ್ಲಿ. ತುಂಬಾ ಹೊತ್ತು ಕಾಯ್ತಿದ್ಯಾ ಗೆಳೆಯ? ಹಾ, ಇನ್ನೇನು, ನಿನಗೆ ಕೊಡಬೇಕಂತ ಎಷ್ಟು ಕಾಯಿಗಳನ್ನು ತಂದಿಟ್ಟಿದ್ದೀನಿ, ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ನನ್ನನ್ನು ಕ್ಷಮಿಸ್ಬಿಡು ಗೆಳೆಯ, ನಾನು ಬಂದ್ಬಿಟ್ನಲ್ಲ ಈಗ. ಆಹಾ,
ಈ ಹಣ್ಣಿಗೆ ಅದೆಷ್ಟು ರುಚಿ ಇದೆ. ಚೆನ್ನಾಗಿ ತಿನ್ನು, ಇನ್ನೂ ಕೊಡ್ತೀನಿ. ಎಂಥ ಅದೃಷ್ಟ ನಂದು. ಆಹಾ, ಇವತ್ತು ನನಗೆ ಇನ್ನೂ ಸ್ವಲ್ಪ ಹಣ್ಣುಗಳನ್ನು ತಿನ್ನೋದಕ್ಕೆ ಕೊಡ್ತೀಯಾ? ಯಾಕೆ ಕೇಳ್ತಿದ್ಯಾ? ಮನೇಲಿ ಕೂತ್ಕೊಂಡು ಒಬ್ಬನೇ ತಿಂತೀಯಾ? ಇಲ್ಲ ಗೆಳೆಯ, ನನ್ನ ಹೆಂಡತಿ ನೀಲಿಗೋಸ್ಕರ ಕೇಳಿದೆ. ಓಹೋ, ಅಷ್ಟೇ ತಾನೇ? ಸ್ವಲ್ಪ ಏನು, ಬಹಳಷ್ಟು ಅತ್ತೆ ಹಣ್ಣು ಕೊಡ್ತೀನಿ, ಬಾ ಬಾ. ತುಂಬ ಧನ್ಯವಾದ ಗೆಳೆಯ. ಆ ಬಾಲಕೋತಿ ತನ್ನ ಗೆಳೆಯನಿಗಾಗಿ ಎರಡು ಹತ್ತಿ ಹಣ್ಣಿನ ಗೊಂಚಲನ್ನ ತಂದುಕೊಡ್ತು. ಆ ಹಣ್ಣನ್ನ ತಗೊಂಡು ಬಹಳ ಪ್ರೀತಿಯಿಂದ ಆ ಮೊಸಳೆ ತನ್ನ ಹೆಂಡತಿಗೆ ಕೊಡೋದಕ್ಕೆ ಹೊರಡ್ತು. ನೀಲಿ, ಇದನ್ನು ನೋಡಿದ್ಯಾ? ನಿನಗೋಸ್ಕರ ನಾನು ಏನು ತಗೊಂಡು ಬಂದಿದ್ದೀನಿ ನೋಡು. ಬಹಳ ರುಚಿಯಾದ ಹತ್ತಿ ಹಣ್ಣು, ತಿಂದು ನೋಡು. ಈ ಹಣ್ಣು ತುಂಬ ರುಚಿಯಾಗಿದೆ. ಹೌದೌದು, ನನ್ನ ಗೆಳೆಯರೇ ಕೊಟ್ಟಿದ್ದಿದ್ದನ್ನ. ಬಾಲಕೋತಿ ಅವನು ಪ್ರತಿದಿನ ಈ ಹತ್ತಿ ಹಣ್ಣನ್ನೇ ತಿಂತಾ ಇರ್ತಾನೆ. ಈ ಹಣ್ಣು ನಿಜವಾಗ್ಲೂ ಎಷ್ಟು ರುಚಿಯಾಗಿದೆ. ಯಾವಾಗ್ಲೂ ಈ ಹಣ್ಣುಗಳನ್ನ ತಿಂತಾ ಇರೋ ಆ ಕೋತಿ ಹೃದಯ ಇನ್ನೆಷ್ಟು ರುಚಿಯಾಗಿರ್ಬೋದು. ಒಳ್ಳೆ ಜೇನ್ ತುಪ್ಪ ತರ ಸಿಹಿಯಾಗಿರುತ್ತೆ. ನೀಲಿ, ಅವ್ನ್ ನನ್ ಗೆಳೆಯನಮ್ಮ, ಅದಕ್ಕೋಸ್ಕರನೇ ಈ ಹತ್ತಿ ಹಣ್ಣನ್ನ ನಿನಗೋಸ್ಕರ ಕೊಟ್ಟ. ಅದೆಲ್ಲ ಸರಿನೇ, ಆದ್ರೆ ನನಗೆ ಕೋತಿ ಹೃದಯನೇ ಬೇಕು. ಇಲ್ಲ, ಅದು ನಾನು ಅದನ್ನ ಹೇಗೆ? ನಿಮಗೆ ಹೆಂಡತಿಯಾಗಿರೋ ನಾನು ಮುಖ್ಯನಾ ಅಥವಾ ಆ ಕೋತಿ ಮುಖ್ಯನಾ? ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡ ಆ ಮೊಸಳೆ ಮತ್ತೆ ಹತ್ತಿ ಮರದಲ್ಲಿ ವಾಸವಾಗಿರೋ ತನ್ನ ಸ್ನೇಹಿತನನ್ನ ಮನೆ ಕರೆಯೋದಕ್ಕೆ ಹೊರಟ. ಗೆಳೆಯನ್ನ ಮನೆ ಕರೆಯೋದಕ್ಕೆ ಏನಾದರೂ ಒಂದು ತಂತ್ರವನ್ನ ಹುಡುಕ್ಲೇಬೇಕಲ್ಲ. ಗೆಳೆಯ, ನನ್ನ ಜೀವದ ಗೆಳೆಯ. ಯಾರಪ್ಪ ಅದು? ಮೊಸಳೆನಾ? ಏನು, ಅತ್ತಿ ಹಣ್ಣು ಸಾಕಾಗಿಲ್ವಾ? ಅದಲ್ಲ ಗೆಳೆಯ, ನೀನೀಗ ಬೇಗ ಹೊರಡಬೇಕು. ಹೊರಡ್ಬೇಕಾ? ಎಲ್ಲಿಗೆ ಹೊರಡಬೇಕು? ನನ್ನ ಮನೆಗೆ ಹೋಗೋಣ ಬಾ. ನಿಮ್ಮ ಮನೆಗ? ಹೌದು, ನಮ್ಮ ಮನೆಗೇನೆ. ನನ್ನ ಹೆಂಡತಿ ನೀಲಿ ಇದ್ದಾಳಲ್ಲ, ಅವಳಿಂದ ನನಗೊಂದು ಸ್ವಲ್ಪನೂ ನೆಮ್ಮದಿನೇ ಇಲ್ಲ. ಇಷ್ಟು ರುಚಿಯಾದ ಹತ್ತಿ ಹಣ್ಣನ್ನು ಕೊಟ್ಟಂತ ನನ್ನ ಗೆಳೆಯನ್ನ ಮನೆಗೆ ಊಟಕ್ಕೆ ಕರ್ಕೊಂಡು ಬಾ ಅಂತ ಹೇಳಿ ಬಲವಂತ ಮಾಡ್ತಿದ್ದಾಳೆ. ಅದು ಏನಂದ್ರೆ, ನೀನ್ ಬರ್ತೀಯಾ ಅಂತ ಹೇಳಿ ನಿನಗೋಸ್ಕರ ಒಂದಷ್ಟು ಅಡುಗೆಗಳನ್ನು ಮಾಡಿಬಿಟ್ಟಿದ್ದಾಳೆ. ಸಿಹಿ ತಿಂಡಿಗಳಿರುತ್ತಾ? ಅರೆ ಎಲ್ಲ ಇದೆಯಪ್ಪ, ನೀನ್ ಕೆಳಗ್ ಬಾ, ಅಲ್ಲಿರೋಂತ ನಮ್ಮ ಮನೆಗೆ ಹೋಗೋಣ. ಅಯ್ಯೋ ಅಪ್ಪ, ಅದೇ ನಾನು ಬರಕ್ಕಾಗುತ್ತೆ? ನಿನ್ ಜೊತೆ ನಾನೇ ಹೇಗೆ ಬರಲಿ? ನನಗೆ ಈಜು ಬರಲ್ವೇ? ನೀನು ನನ್ನ ಬೆನ್ಮೇಲೆ ಹತ್ತಿ ಕೂತ್ಕೋ, ನಾನು ಈಜ್ಕೊಂಡು ನಿನ್ನ ಕರ್ಕೊಂಡು ಹೋಗ್ತೀನಿ. ಏನು ಹೇಳ್ತಿದ್ಯಾ? ನೀರಿನ ಮೇಲೆ ಸಂತೋಷದ ಸವಾರಿ, ಹೊಟ್ಟೆ ತುಂಬ ಮೃಷ್ಟಾನ್ನ ಭೋಜನ. ಹೌದು ಹೌದು. ಅನಂತರ ಬಾಲಕೋತಿಯನ್ನ ತನ್ನ ಬೆನ್ಮೇಲೆ ಕೂರಿಸ್ಕೊಂಡು ಆ ಮೊಸಳೆ ನದಿಯಲ್ಲಿ ತನ್ನ ಮನೆಯ ಹತ್ತಿರಕ್ಕೆ ಅವನನ್ನು ಕರ್ಕೊಂಡು ಹೊರಟು. ನದಿಯನ್ನು ದಾಟಬೇಕಾದ್ರೆ ನಡುಮಧ್ಯದಲ್ಲೇ ಆ ಮೊಸಳೆ ಮುರುಘ ನಡೆದ ವಿಷಯವನ್ನು ಪ್ರಸ್ತಾಪಿಸ್ತು. ಏ ಮುಟ್ಟಾಳ ಕೋತಿ, ಈಗ ನಿನಗೆ ಊಟ ಹಾಕೋದಿಲ್ಲಪ್ಪ, ನಿನ್ನನ್ನೇ ನಾವು ಊಟ ಮಾಡ್ತೀವೀಗ. ಏ ಮೊಸಳೆ, ಏನು ಹೇಳಿದೆ ಈಗ ನೀನು? ನಿನ್ನನ್ನು ನೀ ಕರ್ಕೊಂಡು ಹೋಗ್ತಿರೋದು ನಿನಗೆ ಊಟ ಹಾಕೋದಕ್ಕಲ್ಲ. ಏನು? ನನ್ನ ಹೆಂಡತಿ ನೀಲಿ ನಿನ್ನ ಹೃದಯನ ತಿನ್ಬೇಕು ಅಂತ ಆಸೆ ಪಡ್ತಿದ್ದಾಳೆ. ಅವ್ರ ಜಾತಿಯೆಲ್ಲ ಮೋಸ ಮಾಡಿ ನಮ್ಮನ್ನ ತಿನ್ನೋರು, ಅವಕಾಶ ಸಿಕ್ಕಿದ್ರೆ ಅವ್ರು ನಮ್ಮನ್ನು ತಿನ್ಬಿಡ್ತಾರೆ. ಅಯ್ಯೋ,
ಮೊದಲೇ ಈ ವಿಷಯ ನನ್ನ ಹತ್ರ ಹೇಳಬಾರ್ದ ನೀನು? ನಾನು ನೀನು ತಿನ್ನೋದಕ್ಕೆ ಎಷ್ಟೊಂದು ಹತ್ತಿ ಹಣ್ಣು ಕೊಡ್ತಿದ್ದೆ, ಈಗ ನಿನ್ನ ಹೆಂಡತಿ ನೀಲಿಗೆ ನನ್ನನ್ನು ಆಹಾರ ಕೊಡ್ತೀಯಾ? ಮೊಸಳೆ ಮಾಡಿರೋ ತಂತ್ರ ಏನು ಅಂತ ಹೇಳಿ ಆ ಕೋತಿಗೆ ಬಹಳ ಚೆನ್ನಾಗಿ ಅರ್ಥ ಆಯಿತು. ನನ್ನ ಹೃದಯನ ನಿನ್ನ ಹೆಂಡತಿ ತಿನ್ನೋದಕ್ಕೆ ನನ್ನದೇನೂ ಅಭ್ಯಂತರ ಇಲ್ಲ. ಆದರೆ ಏನಪ್ಪ ಆದರೆ ಅಂತ ರಾಗ ತೆಗಿತಿದ್ದೀಯ? ಹೃದಯನ ಯಾರು ಈ ಥರ ತಿನ್ನಕ್ಕಾಗಬಾರ್ದು ಅಂತ ಹತ್ತಿ ಮರದ ಮೇಲಿರುವ ಒಂದು ಡಬ್ಬಾದಲ್ಲಿ ಜೋಪಾನವಾಗಿಟ್ಟಿದ್ದೀನಿ. ನಿನ್ನ ವಿಷಯ ನನಗೆ ಮೊದಲೇ ಹೇಳಿದ್ರೆ ಆ ಡಬ್ಬ ನನ್ನನ್ನು ಎತ್ಕೊಂಬರ್ತಿದ್ನಲ್ಲ. ಅಯ್ಯಯ್ಯೋ ಈಗೇನು ಮಾಡೋದು, ಈ ಥರ ಆಗೋಯ್ತಲ್ಲ. ಇನ್ನೇನು ಮಾಡೋದು, ಹಾಗೆ ತಿರ್ಕೋ, ಹೋಗಿ ಎತ್ಕೊಂಬಂದ್ಬಿಡೋಣ. ಏನೋ ಮೂರ್ಖ, ಬುದ್ಧಿ ಇಲ್ಲದವನೇ, ನಿನ್ನ ಗೆಳೆಯ ಅಲ್ಲೋ, ನಿನ್ನನ್ನು ವಿರೋಧಿ. ನಿನಗೆ ನನ್ನ ಹೃದಯ ಬೇಕಾ? ಏ ಕೋತಿ, ಬೇಗ ಹೋಗಿ ನಿನ್ನ ಹೃದಯನ ತಗೊಂಡು ಬಾ. ದೇವರು ನಿನಗೆ ಬುದ್ಧಿ ಕೊಡಕ್ ಮರ್ತಿದ್ದಾನೆ ಅನ್ಸುತ್ತೆ. ಹೃದಯ ಇಲ್ಲ ಅಂದ್ರೆ ಒಂದ್ ಜೀವಿ ಹೆಂಗ್ ಬದುಕೋಕಾಗುತ್ತೆ? ಅದು ಕಿತ್ಬಿಟ್ಟು ಡಬ್ಬಾದಲ್ಲಿ ಬಚ್ಚಿಡಕ್ಕಾಗುತ್ತಾ? ಬುದ್ಧಿ ಅನ್ನೋ ಸ್ವಲ್ಪನೂ ಇಲ್ವಲ್ಲ. ಅಯ್ಯಯ್ಯೋ ಅಲ್ಲ ಗೆಳೆಯ, ನೀನು ಏಯ್ ಮರ್ಯಾದಾಗ ಬಾಯಿ ಮುಚ್ಚೋ. ಇನ್ಮೇಲೆ ನೀ ಈ ಕಡೆ ಎಲ್ಲೂ ಕಾಣಿಸ್ಕೋಕೂಡ್ದು. ನಿನಗೆ ಹತ್ತಿ ಹಣ್ಣು ಕೊಡಲ್ಲ, ನಿನ್ನಂತ ಒಂದು ದ್ರೋಹಿಗೆ ಗೆಳೆಯನೂ ಅಲ್ಲ. ಏನ್ ಗುರಾಯಿಸ್ತಿದೆ ಹೋಗ. ಇದಾದ ನಂತರ ಆ ದ್ರೋಹಿ ಮೊಸಳೆ ಕಿಂಕಿಣಿ ನದಿಯಿಂದ ಈಜಿ ಈ ಕಡೆಗೆ ಬಂದಿದ್ದೇ ಇಲ್ಲ. ಒಳ್ಳೆ ಗೆಳೆಯರಾಗಿದ್ದಂತ ಬಾಲಕೋತಿನು ಮತ್ತು ಅನಿಲ್ ಕಣ್ಣನ್ನು ತನ್ನ ಉಳಿದ ದಿನಗಳನ್ನು ಸಂತೋಷದಿಂದ ಆ ಮರದ ಮೇಲೆ ಕಾಲ ಕಳೆದಿದ್ದವು.